ಪ್ರತಿದಿನವೂ ಸಾವಿನ ಸುದ್ದಿಗಳು ಕೇಳಿ ಬರ್ತಾನೆ ಇದೆ ಒಬ್ಬರಲ್ಲ ಒಬ್ಬ ನಟ ನಟಿಯರು ನಿಧನರಾಗ್ತಾ ಇದ್ದಾರೆ ನೆನ್ನೆ ತಾನೇ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಕಿರಾತಕ ಸಿನಿಮಾ ನಟ ಡೇನಿಯಲ್ ಬಾಲಾಜಿ ನಿಧನರಾಗಿದ್ದರು ಇದೀಗ ರಾಜಾಹುಲಿ ಸಿನಿಮಾದ ನಟ ದಿಢೀರ್ ನಿಧನರಾಗಿದ್ದಾರೆ ಹಾಗಾದರೆ ಯಾರೀ ನಟ ಏನಾಗಿತ್ತು ಇವರಿಗೆ ಅಂತ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನೀವು ಕೂಡ ಸತ್ತ ನಟನಾತ್ಮಕ್ಕೆ ಶಾಂತಿ ಕೋರಿ ಈ ವಿಡಿಯೋ ಲೈಕ್ ಮಾಡಿ ಸಾಮಾಜಿಕ ಹೋರಾಟಗಾರ ರಂಗಭೂಮಿ ಕಲಾವಿದ ಸಿನಿಮಾ ನಟರಾಗಿದ್ದ ಪ್ರಕಾಶ್ ಹೆಗ್ಗೋಡು ಅವರು ಕ್ಯಾನ್ಸರ್ ಖಾಯಿಲೆಯಿಂದ ಬಳಲ್ತಾ ಇದ್ರು ಎನ್ನಲಾಗ್ತಿದೆ ಮಂಗಳೂರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಿದ್ರು ಇಂದು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಪ್ರಕಾಶ್ ಹೆಗ್ಗೋಡು ಒಬ್ಬ ಶ್ರೇಷ್ಠ ನಟರಾಗಿದ್ದರು ಇವರು ಮುಖ್ಯವಾಗಿ ಕನ್ನಡ ಚಲನಚಿತ್ರಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಳ್ತಾ ಗಮನವನ್ನು ಸೆಳೆದಿದ್ರು ದರ್ಶನ್ ಕಲಾಸಿಪಾಳ್ಯ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ರು ಪುನೀತ್ ಸಿನಿಮಾದಲ್ಲೂ ನಟಿಸಿದ್ರು ಎರಡು ಸಾವಿರದ ಹದಿನಾರರಲ್ಲಿ ತೆರೆ ಕಂಡ ಹಾರರ್ ಹಾಸ್ಯ ಚಲನಚಿತ್ರ ಕಲ್ಪನಾ ಟು ಮತ್ತು ಎರಡು ಸಾವಿರದ ಹದಿನೇಳರ ಆಕ್ಷನ್ ಥ್ರಿಲ್ಲರ್ ಚಲನಚಿತ್ರ ಚಿತ್ತ ಚಂಚಲ ಸಿನಿಮಾಗಳಲ್ಲಿ ಪ್ರಕಾಶ್ ಹೆಗ್ಗೋಡು ಅದ್ಭುತ ಅಭಿನಯದಿಂದ ಗಮನ ಸೆಳೆದಿದ್ರು ಕನ್ನಡದ ಮೂವತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದ ಪ್ರಕಾಶ್ ಹೆಗ್ಗೋಡು ಅವರು ಸಿನಿಮಾ ರಂಗಭೂಮಿಗಳಲ್ಲಿ ಸಕ್ರಿಯರಾಗಿದ್ದರು ಅಲ್ಲದೆ ಪರಿಸರ ಹೋರಾಟದಲ್ಲಿಯೂ ಮುಂಚೂಣಿಯಲ್ಲಿದ್ದರು ಅವರು ಪತ್ನಿ ಇಬ್ಬರು ಪುತ್ರಿಯರು ಮತ್ತು ಓರ್ವ ಪುತ್ರರನ್ನ ಅಗಲಿದ್ದಾರೆ ನಟ ಯಶ್ ಅವರ ಜೊತೆ ರಾಜಾಹೊಲಿ ಶಿವರಾಜ್ ಕುಮಾರ್ ಅವರೊಂದಿಗೆ ಸಂತ ಭಾಗ್ಯದ ಬಳೆಗಾರ ಉಪೇಂದ್ರ ಅವರೊಂದಿಗೆ ಕಲ್ಪನಾ ಟು ಜೊತೆಗೆ ವೀರು ಮಾಡ್ರನ್ ಮಹಾಭಾರತ ಮುಂತಾದ ಸಿನಿಮಾಗಳಲ್ಲಿ ಖಳನಟನಾಗಿ ನಟನಾಗಿ ಪೋಷಕ ನಟನಾಗಿ ಮಿಂಚಿದ್ದಾರೆ ಇದೀಗ ಇವರ ಸಾವಿನಿಂದ ಇಡೀ ಚಿತ್ರರಂಗ ಒಬ್ಬ ಮಹಾನ್ ಕಲಾವಿದನನ್ನ ಕಳೆದುಕೊಂಡ ದುಃಖದಲ್ಲಿ ಸಂತಾಪ ಸೂಚಿಸ್ತಾ ಇದೆ ನೀವು ಕೂಡ ನಟನಾತ್ಮಕ್ಕೆ ಶಾಂತಿ ಕೋರಿ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ